ಚುನಾವಣೆ ಅಭಿವೃದ್ಧಿ ಮತ್ತು ನಿಮ್ಮ ಮುಂದೆ ಕಣ್ಣಿಡಿರ್ತಕ್ಕಂಥ ಜನರ ಒಂದು ಹೋರಾಟದ ಚುನಾವಣೆ. ದಯಮಾಡಿ ಯಾರು ಬಂದು ನಿಮ್ಮ ಹತ್ರ ನನಗೆ ಆ ತೊಂದರೆ ಆಗಿದೆ ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ, ಕೇಳಬೇಡಿ. ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು, ಏನಾಯಿತು ಅನ್ನುವಂಥ ಪ್ರಶ್ನೆ ಕೇಳಬೇಕು. ಸುಮ್ಮನೆ ಏನಾದರೂ ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ, ಹಾಸ್ಪಿಟ್ಲಿಗೆ ಸೇರಿಸಿ ಮೂರು ದಿವಸ ಇರ್ತಾರೆ, ಒಂದು ಹಾರ್ಟ್ ಆಪ್ರೇಷನ್ ಆಯ್ತದೆ, ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ. ಯಾರು ಹಾರ್ಟ್ ಪೇಷಂಟ್ಸು, ಈಗ ಚೆಲುವಣ್ಣ ಇಲ್ಲೇ ಕೂತವಣ್ಣೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರ ಅಣ್ಣಂಗೆ ಇರ್ತಕ್ಕಂಥದ್ದು. ನಾ ಏನು ಇವನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಒಂದು ತಿಂಗಳಾದರೂ ಈಚೆಗೆ ಬರೋಲ್ಲ, ಅದು ಹೆಂಗೆ ಎರಡು ದಿವಸಕ್ಕೆ ನಮ್ಗೆ ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗಂತೂ ಗೊತ್ತಾಯ್ತಾರೆ. ನನಗೆ ಏನಾರು ಒಂದು ವಸ್ತು ಇದಿದ್ದರೆ ಹೇಳ್ಕೊಡಿ ದಯವಿಟ್ಟು. ಟೆಕ್ನಿಕ್, ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ. ರಾಜಕೀಯದಲ್ಲಿ ಸೌಜನ್ಯತೆ ಇರಬೇಕು, ಅದು ಯಾವ ಮಟ್ಟದ್ದಾದರೂ ಸಹಿತ. ಯಾರಿಗೊಬ್ಬರಿಗೆ ಆರೋಗ್ಯ ಕೆಡ್ತದೆ, ಯಾರೋ ಒಬ್ಬರ ಮನೆಯೊಳಗೆ ತೀರಿ ಹೋಗ್ತಾರೆ, ಅದರಲ್ಲೂ ಸಹಿತ ಕೆಟ್ಟದ್ದು ಮಾತಾಡೋದೇನಿದೆ ಅಲ್ಲ, ಯಾರೇ ಇರಲಿ, ನಮ್ಮ ವಿರೋಧನೂ ಇರಲಿ, ನಾಳೆ ಯಾರೋ ಅಕಸ್ಮಾತ್ ಕಾಂಗ್ರೆಸ್ ಪಾರ್ಟಿಯವ್ರಿಗೂ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಮತ್ತೊಂದು ಯಾರ್ದೋ ಆಗಿ, ನಾ ಯಾರ್ದೋ ಯಾರಿಗೂ ಆಗ್ಬೇಕಂತ ನಾವು ಬಯಸ್ತಾ ಇಲ್ಲ, ಅವ್ರಿಗೆ ತೊಂದರೆ ಅದು ನಾವು ಸಹಾನುಭೂತಿ ವ್ಯಕ್ತಪಡಿಸ್ಬೇಕು. ಅದು ಬಿಟ್ಟು ಯಾರು ಹೋಗಿ ಫೇಕ್ ಆಪರೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಚೆನ್ನೈ ಅಂತ ಹಾಸ್ಪಿಟಲ್ದೊಳಗೆ, ಈ ರೀತಿ ಕ್ಷುಲ್ಲಕತನದ ಮಾತುಗಳು ಸರಿಯಲ್ಲ. ಇದು